ಸೊ ನಮ್ಮ ಇವಾಗ ಲಾಕ್ಡೌನ್ ಪೀರಿಯಡಲ್ಲಿ ನಾವು ನೋಡ್ತಾ ಇರ್ಬೋದು ಭಾಳಷ್ಟು ಜನಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಬಟ್ ತೊಂದರೆಗಿಂತ ಮುಖ್ಯ ಪ್ರತಿಯೊಬ್ಬನ ಆ ತೊಂದರೆ ಪಡೋದು ದೇಶದ ಒಂದು ಆರ್ಥಿಕತೆಗೆ ಒಂದು ಉತ್ತಮವಾದ ಮಾರ್ಗದರ್ಶಕವಾಗಲಿಕ್ಕಿದೆ. ನಾವು ಲಾಕ್ಡೌನ್ ಈಗ 3ನೇ ತಾರೀಕಿಗೆ ಮುಗಿಬೋದು, ಬಟ್ ಆ ಈಗಿನ ಈ ಪರಿಸ್ಥಿತಿ ನೋಡುವಾಗ ನಮಗೆ ಕಾಣುತ್ತೆ ಇದು ಕೂಡ ಇನ್ನೊಂದು 2 ತಿಂಗಳ ಕಾಲ ಇದು ಮುಂದುವರಿಬೋದು ಅಂತೇಳಿ. ಆದರೆ ಈಗ ಮಾಲೀಕರು, ನಾನೊಂದು ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ವರ್ಕ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ, ಬಟ್ ಇದರಿಂದ ಇನ್ನು ಒಂದು 2 ವರ್ಷಗಳ ಕಾಲ ಈ ಆರ್ಥಿಕತೆ ಒಂದು ಸರಿದಾರಿಗೆ ಬರಲಿಕ್ಕೆ ಇನ್ನು ಕೂಡ ಕಾಲಾವಕಾಶ ಬೇಕಾಗುತ್ತೆ. ಎಂಪ್ಲಾಯರ್ ಮತ್ತು ಎಂಪ್ಲಾಯೀಸ್, ಕಾರ್ಮಿಕ ವರ್ಗ ಅದೇ ಥರ ಮಾಲೀಕ ವರ್ಗ, ಇದರಿಂದ ಭಾಳಷ್ಟು ರೀತಿಯಲ್ಲಿ ಸಂಕಷ್ಟಕ್ಕೆ ಈಡಾಗಿದೆ. ಅರ್ಥವ್ಯವಸ್ಥೆಯ ಮಟ್ಟ ತುಂಬ ಕುಸಿತವನ್ನು ಕಂಡಿದೆ. ಇವಾಗ ನಾವು ನೋಡ್ಬೋದು ಮಾರ್ಚ್ ಸ್ಯಾಲ್ರಿ ಎಂಪ್ಲಾಯೀಸ್ಗೆ ಭಾಳಷ್ಟು ಕಡೆಯಲ್ಲಿ ಮಾರ್ಚ್ ಸ್ಯಾಲ್ರಿ ಹೆಂಗೋ ಕೊಟ್ಟಿದ್ದಾರೆ, ಆದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಸ್ಯಾಲ್ರಿ ಯಾವ ಥರದಲ್ಲಿ ಮಾಲೀಕ ವರ್ಗ ಕೊಡ್ಬೋದು ಎನ್ನುವುದನ್ನು ಈಗ ಆಲೋಚನೆ ಮಾಡ್ತಾ ಇದೆ. ಭಾಳಷ್ಟು ಕಷ್ಟ ಇದೆ, ಯಾಕಂದರೆ ಅವ್ರಿಗೆ ಯಾವುದೇ ಥರದ ರೆವಿನ್ಯೂಸ್ ಇದಿಲ್ಲ. ಅದೇ ಥರ ಕಾರ್ಮಿಕ ವರ್ಗ ಅವ್ರಿಗೆ ಕೂಡ ಇದೇ ದುಡಿಮೆಯಿಂದ ಅವರ ಜೀವನ ಸಾಗಿಸಬೇಕಾಗಿದೆ. ಪ್ರಧಾನಮಂತ್ರಿಯವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಪ್ರಧಾನಮಂತ್ರಿ ಗ್ರಾಮೀಣ ಕಲ್ಯಾಣ ಯೋಜನೆ ಅಂತೇಳಿ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದರಿಂದಾಗಿ ಯಾವ ಕಂಪನಿಯಲ್ಲಿ ಪಿ ಎಫ್ ಇದೆಯೋ, ಅಂದರೆ ಮೋರ್ ದೆನ್ ಬಿಲೋ 100 ಎಂಪ್ಲಾಯೀಸ್, ಅಲ್ಲಿ ಈ ಪಿ ಎಫ್ ಅಮೌಂಟನ್ನು ಸರ್ಕಾರವನ್ನು ಭರಿಸುವಂತೆ ಒಂದು ವ್ಯವಸ್ಥೆಯನ್ನು ಮಾಡಿದೆ. ನಿಜಕ್ಕೂ ನಾವು ಮೋದಿಯವರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸನ್ನು ಹೇಳಬೇಕಾಗಿದೆ. ಅದೇ ಥರ ESS ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಯಾವುದೇ ಥರದ ಕಾಂಟ್ರಿಬ್ಯೂಷನನ್ನು ರಿಡ್ಯೂಸ್ ಮಾಡಿಲ್ಲ. ಬಟ್ ನನ್ನದೊಂದು ಮನವಿ, ಈ ESS ಅವರು ಆ ಕಾಂಟ್ರಿಬ್ಯೂಷನ್ ಯಾವುದಿದೆ ಅದನ್ನು ಫುಲ್ಲು ಮನ್ನಾ ಮಾಡಬೇಕು. ಅದೇ ಥರ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ ಸಾಲದು, ತುಂಬ ESS ಆ ಅಮೌಂಟನ್ನು ಅವರು ಮನ್ನಾ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಬರುವ ತಿಂಗಳ ಭಾಳಷ್ಟು ಕಂಪನಿಯ ಎಂಪ್ಲಾಯರ್ಸ್ ಹತ್ರ ನಾನು ಮಾತಾಡುವಾಗ ತಿಳ್ಕೊಂಡೆ, ಹೆಂಗೋ ಅವರು ಈ ತಿಂಗಳ ಲಾಸ್ಟ್ ಮಂತ್ ಇದು ಸ್ಯಾಲ್ರಿ ಕೊಟ್ಟಿದ್ದಾರೆ, ಇನ್ನು 2-3 ತಿಂಗಳ ಕಾಲ ಸ್ಯಾಲ್ರಿ ಕೊಡಲಿಕ್ಕೆ ತುಂಬ ಕಷ್ಟ ಇದೆ, ರೆವೆನ್ಯೂಸ್ ಇಲ್ಲ ಅವರಿಗೆ. ಅದನ್ನು ಕೂಡ ಸರ್ಕಾರ ಇದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಎನ್ನುವ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸಪೋಸ್ ನಾವು ನೋಡ್ತಾ ಇರ್ಬೋದು, ನೀವೆಲ್ಲಿಗೆ ಟವೆಲ್ ಕಟ್ಟಿದ್ದೀರಿ, ನಾವೆಲ್ಲ ಟವೆಲ್ ಕಟ್ತಾ ಇದ್ದೀವಿ, ಭಾಳ ಕಡೆ ಓಡ್ತಾ ಇದ್ದೀವಿ, ಬಟ್ ಟವೆಲ್ ಯಾವ ಥರ ಕಟ್ಟಬೇಕು ಎನ್ನುವಂಥ ಮಾಹಿತಿ ಕೂಡ ಜನರಿಗಿಲ್ಲ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಟವೆಲ್ ಈ ಥರ ಕಟ್ತೀವಿ, ಅದನ್ನು ಕಿಸೆ ಒಳಗೆ ಹಾಕ್ತೀವಿ, ಪುನಃ ವಾಪಸ್ ತಿರುಗಿಸ್ಕಡ್ತೀವಿ. ಅದರಿಂದಾಗಿ ಈ ಮಾಹಿತಿಯ ಕೊರತೆಯಿಂದಾಗಿ ಬಟ್ ಇಲ್ಲಿಗೆ ನಾವು ಪಸರಿಸಿಲ್ಲ, ಎಲ್ಲಾದರೂ ಪಸರಿಸಿದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಏನಂತ ಹೇಳಿದ್ರೆ ಮಾಸ್ಕನ್ನು ಯಾವ ಥರ ಕಟ್ಟಬೇಕು ಎನ್ನುವಂಥ ಮಾಹಿತಿಯ ಕೊರತೆ ಎಲ್ಲ ಜನರಲ್ಲಿದೆ. ನಾವು ಭಾಳಷ್ಟು ಕಡೆಯೆಲ್ಲ ಏನೋ ಕಟ್ತಾರೆ, ಪೊಲೀಸವರು ಏನು ಕಟ್ಟದಿದ್ದರೆ ಏನೋ ಕಟ್ಟಬೇಕಂತ ಹೇಳ್ತಾರೆ, ಬಟ್ ಯಾವ ಥರ ಕಟ್ಟಬೇಕು ಎನ್ನುವಂಥ ಮಾಹಿತಿ ಇಲ್ಲ. ಸುಮ್ಮನೆ ನೀವು ನೋಡ್ತಾ ಇರ್ಬೋದು ಟವೆಲ್ ಹೆಂಗೆ ಕಟ್ತಾರೆ, ಟವೆಲನ್ನು ಕಟ್ಟಿ ಕಿಸೆಲ್ ಹಾಕ್ತಾರೆ, ಕಿಸೆಲ್ ಕಟ್ಟಿ ಪುನಃ ಏನು ಮಾಡ್ತಾರೆ, ಅದನ್ನು ಉಲ್ಟಾ ಕಟ್ತಾರೆ. ಬಟ್ ಅದನ್ನು ಪಸರಿಸುವಂಥ ಇದು ಯಾವುದು ಕೊರೋನಾ ಎಲ್ಲಾದರೂ ಇದಾದರೆ ಆ ಪಸರಿಸುವಂಥ ಅವಕಾಶಗಳು ಜಾಸ್ತಿ ಇದೆ. ಈ ಸಪೋಸ್ ESS ಎಕ್ಸಾಂಪಲ್ ಹೇಳೋದು ನಾನು, ESS ಭಾಳಷ್ಟು ಕೋಟಿಗಳ ಅಷ್ಟು ಈಗ ಇಷ್ಟು ವರ್ಷದಲ್ಲಿ ಅಷ್ಟು ಕಟ್ಟಿದಷ್ಟು ಅಮೌಂಟಲ್ಲಿ ಭಾಳಷ್ಟು ಅಮೌಂಟ್ ESSಲಿ ಇದೆ. ಬಟ್ ಅದನ್ನು ಏನು ಮಾಡಬೇಕು, ಎಂಪ್ಲಾಯರ್ ಈ ಸಂದರ್ಭದಲ್ಲಿ ಇಷ್ಟು ಜನ ಎಂಪ್ಲಾಯರ್ ಕಟ್ಟಿದಾರಲ್ಲ, ಅದನ್ನು ಎಂಪ್ಲಾಯರ್ಸಿಗೆ ಸಂಬಳ ಕೊಡುವ ವ್ಯವಸ್ಥೆಗೆ ಸರ್ಕಾರ ಮಾಡಿದರೆ ಕಂಪನಿಗಳು ಸರ್ವೆ ಆಗ್ಬೋದು.